Sharad Tiyaras said that how to get selected in interview anta ne ondu vela interview alli select aagbeku andre snehitre nenpittukoli jana to neevu yavade ond company alli interview ge hodru kuda avru kelodu aidu vichara nenpittukoli ondu nimge integrity irbeku work ethic irbeku adanna avru bere bere reethiyalli check martare neevu interview ge hogo time ಫಾಲೋ ಅಪ್ ಮಾಡೋದು ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ಬೇಸಿಕ್ಸ್ ಅನ್ನ ಚೆಕ್ ಮಾಡ್ತಾರೆ ಅದಿರಬೇಕಾಗತ್ತೆ. ಎರಡನೇದು ಡೊಮೈನ್ ಎಕ್ಸ್ಪರ್ಟೈಸ್, ನೀವು ಯಾವ ಕೆಲಸಕ್ಕೆ ಅವ್ರನ್ನ ಹೈರ್ ಮಾಡ್ತಿದ್ದೀವಿ ಆ ಕೆಲಸದಲ್ಲಿ ಅವರಿಗೆ ಡೊಮೈನ್ ಎಕ್ಸ್ಪರ್ಟೈಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇನ್ನ ಮೂರನೇದು ಅದಾದ್ಮೇಲೆ ನಿಮ್ಗೆ ಡೊಮೈನ್ ಎಕ್ಸ್ಪರ್ಟ್ ಇವತ್ತಂತೂ ಕಮ್ಯುನಿಕೇಶನ್ ಬಹಳ ಮುಖ್ಯ ಆಗುತ್ತೆ, ನಿಮ್ಗೆ ಕಮ್ಯುನಿಕೇಶನ್ ಚೆನ್ನಾಗಿದೆಯಾ, ಚೆನ್ನಾಗಿ ಮಾತಾಡ್ತೀರಾ, ಇದೆಲ್ಲವನ್ನು ಚೆಕ್ ಮಾಡ್ತಾರೆ. ಅದಾದ್ಮೇಲೆ ನಾಲ್ಕನೇದು ಸ್ನೇಹಿತರೆ ಅವ್ರು ನಿಮ್ಗೆ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತ ಈಗ ಕಮ್ಯುನಿಕೇಶನ್ ಜೊತೆಗೆ ಅದನ್ನು ಕೂಡ ಚೆಕ್ ಮಾಡ್ತಾರೆ, ಬೇರೆಯವ್ರ ಜೊತೆಗೆ ಈಗ ಟೀಮ್ ಜೊತೆಗೆ ವರ್ಕ್ ಮಾಡಕ್ ಆಗತ್ತಾ ಇದನ್ನು ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ಪೊಟೆನ್ಷಿಯಲ್ ಚೆಕ್ ಮಾಡ್ತಾರೆ, ನಿಮ್ಗೆ ಕಲಿಯುವ ಎಬಿಲಿಟಿ ಇದೆಯಾ, ಫ್ಯೂಚರ್ ನೀವು ಏನೋ ಒಂದು ಹೇಳ್ಕೊಡ್ತಾರೆ ಅದನ್ನ ಕಲಿಯುವ ಎಬಿಲಿಟಿ ಇದೆಯಾ ಅದನ್ನು ಚೆಕ್ ಮಾಡ್ತಾರೆ. ಇನ್ನು ಐದನೇದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸು, ಪಾಸ್ಟ್ ಏನೋ ರೆಕಾರ್ಡ್ಸ್ಗಳು, ಎಜುಕೇಷನ್ ಇರ್ಬೋದು, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ನಾವು ಬಹಳಷ್ಟು ಸಾರಿ ಮಾಡೋ ತಪ್ಪೇನಪ್ಪ ಅಂದ್ರೆ ರೆಸ್ಯೂಮೆ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್, ಯಾರೋ ಸೈಬರ್ ಸೆಂಟರ್ ಅಲ್ಲಿ ಅವ್ರ ರೆಸ್ಯೂಮೆ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಇರುತ್ತೆ, ಅದನ್ನ ಕಾಪಿ ಪೇಸ್ಟ್ ಮಾಡ್ತೀವಿ ಅದನ್ನ ಕೊಡ್ತೀವಿ, ಅದು ತಪ್ಪಲ್ವಾ? ಹಾಗ್ ಮಾಡ್ಬೇಡಿ. ನೀವು ರೆಸ್ಯೂಮೆಯನ್ನ ದಯವಿಟ್ಟು ಯಾರು ಕೂಡ ಬೇರೆಯವರ ರೆಸ್ಯೂಮೆಯನ್ನ ಕಾಪಿ ಮಾಡಿ ಕೊಡ್ಬೇಡಿ. ನೀವು ಒಂದು ವೇಳೆ ಜಾಬಿಗೆ ಹೋಗ್ಬೇಕು, ನಿಮ್ಗೆ ಕೆಲಸ ಸಿಗ್ಬೇಕು ಅಂತಿದ್ರೆ ನಿಮ್ಮ ರೆಸ್ಯೂಮೆಯನ್ನು ನೀವೇ ಬಿಲ್ಡ್ ಮಾಡಿ, ಬೇರೆ ಯಾವುದೋ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅನ್ನ ಕಾಪಿ ಮಾಡಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆದಾಗಲ್ಲ, ದಯವಿಟ್ಟಾಗಿ ಮಾಡಕ್ ಹೋಗ್ಬೇಡಿ, ಅದು ಬೇಸಿಕ್ ನೆನ್ಪಲ್ಲಿಟ್ಕೊಂಡಿದ್ದಾರಲ್ಲ. ಅದಾದ್ಮೇಲೆ ಸ್ನೇಹಿತರೆ ಮತ್ತೊಂದು ಬಹಳ ಮುಖ್ಯವಾಗಿ ಬೇಕು, ನೀವು ಒಂದು ವೇಳೆ ಈಗ ನಿಮ್ಗೆ ಜಾಬ್ ಸಿಗ್ಲೇಬೇಕು, ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ ನಂಗೆ ಕೆಲಸ ಸಿಗ್ಬೇಕು ಅನ್ನೋ ಆಸೆ ಇದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಇರುವ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅನ್ನ ವಾಚ್ ಮಾಡಿ. ಯಾರಾದ್ರೂ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅನ್ನ ವಾಚ್ ಮಾಡಿಲ್ಲ ಅಂದ್ರೆ, ನಾನು ಮೊನ್ನೆ ನಿಮ್ಗೆ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಅಲ್ಲಿ ಇದ್ದಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸಿದ್ದೆ, ನಾನು ಹೇಳ್ತೀನಿ ಸ್ನೇಹಿತರೆ, ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಇದೆಯಲ್ಲ, ದಟ್ ಇಸ್ ದ ಬೆಸ್ಟ್ ಕೋರ್ಸ್, ನಿಮ್ಗೆ ಅದನ್ನು ವಾಚ್ ಮಾಡಿದ್ರೆ ನಿಮ್ ಜೀವನ ಡೆಫಿನೆಟ್ಲಿ ಬದಲಾಗುತ್ತೆ. ನಾನು ನಿಮ್ಗೆ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಇಂದು ಒಂದೂವರೆ ನಿಮಿಷದ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ, ದಯವಿಟ್ಟು ವಾಚ್ ಮಾಡಿ ನೋಡಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಲಭ್ಯ ಇರುವ ಕರಿಯರ್ ಬಿಲ್ಡಿಂಗ್ ಕೋರ್ಸ್ನಲ್ಲಿ ಹೇಗೆ ನಿಮ್ಮ ವೃತ್ತಿ ಜೀವನವನ್ನು ಕಟ್ಕೊಳ್ಳೋದು ಅನ್ನೋದರಲ್ಲಿ ಏನೆಲ್ಲ ಹೇಳಿಕೊಡಲಾಗುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನನ್ನು ಗಮನಿಸಿ ಅಪ್ಲಿಕೇಶನ್ ಓಪನ್ ಮಾಡಿ ಎಲ್ಲ ಕೋರ್ಸ್ಗಳು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಕರಿಯರ್ ಕೋರ್ಸ್ನ ಮೇಲೆ ಕ್ಲಿಕ್ ಮಾಡಿದರೆ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಇದು ಗೆಲ್ಲಬೇಕು ಅನ್ನೋರಿಗೆ ಮಾತ್ರ ಅನ್ನೋ ಕೋರ್ಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೋಡಿ ಏನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕರಿಯರ್ ಬಿಲ್ಡಿಂಗ್ ಕೋರ್ಸ್ನ ಪರಿಚಯ ಮಾಡಿಕೊಡಲಾಗುತ್ತೆ, ನೀವು ಬದಲಾವಣೆಗೆ ಸಿದ್ಧರಿದ್ದೀರಾ ಅನ್ನೋ ಹೆಡ್ಡಿಂಗ್ನ ಅಡಿಯಲ್ಲಿ. ನೋಡಿ, ನಮ್ಮ ಸೋಲಿಗೆ ನಾಲ್ಕು ಮುಖ್ಯ ಕಾರಣಗಳಿದೆ, ಅದನ್ನು ನಾವು ಸರಿಪಡಿಸ್ಕೊಂಡು ಬಿಟ್ರೆ ಗೆಲ್ಲೋದು ಸುಲಭ. ಆ ಕಾರಣಗಳು ಏನು? ನಿರಂತರ ಪ್ರೇರಣೆ ಎಲ್ಲಿ ಸಿಗುತ್ತೆ? ಇದನ್ನು ಪಡೆಯುವಂತಹ ಗುಟ್ಟುಗಳು ಯಾವುವು? ಸಮಯವನ್ನು ಮ್ಯಾನೇಜ್ ಮಾಡೋದು ಹೇಗೆ? ನಿಮ್ಮ ಸಮಯದ ಮೌಲ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ಎಲ್ಲವನ್ನು ಕಲಿಬೇಕು ಅಂದ್ರೆ ನಾವು ಏನು ಮಾಡಬೇಕು? ನಿಮ್ಮ ಫೀಲ್ಡ್ನಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಯಾವ ತರಹದ ವ್ಯಕ್ತಿಗಳು ನಮಗೆ ಬೇಕು? ಅವರು ಎಲ್ಲಿ ಸಿಗ್ತಾರೆ? ಎಲ್ಲರಿಗೂ ಸಮಯದಲ್ಲೂ ಎಲ್ಲ ಸಮಯದಲ್ಲೂ ನಾವು ಪ್ರಸ್ತುತರಾಗಿರಬೇಕು ಅಂದರೆ, ಹೊಸ ಐಡಿಯಾಗಳು ಹುಟ್ಟಬೇಕು ಅಂದರೆ ನಾವು ಏನು ಮಾಡಬೇಕು? ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ 10 ಅದ್ಭುತ ಹವ್ಯಾಸಗಳಿದೆ. ಆ ಹವ್ಯಾಸಗಳಿದ್ದು ಬಿಟ್ರೆ ನೀವು ಗೆಲ್ಲೋದು ಸುಲಭ. ಆ ಹವ್ಯಾಸಗಳು ಏನು? ಜೊತೆಗೆ ಒಂದು ಸಕ್ಸಸ್ ಸ್ಟೋರಿ ಇದೆ. ಜಾರ್ಖಂಡ್ನ ಹಳ್ಳಿಯೊಂದರ ಹುಡುಗ ಕರ್ನಾಟಕದ ADGP ಹುದ್ದೆಗೇರಿದ್ರು. ಆ ಯಶೋಗಾಥೆಯನ್ನು ನೀವಿಲ್ಲಿ ತಿಳ್ಕೊಳ್ಬಹುದು. ಅವರು ಹೇಗೆ ಪ್ಲಾನ್ ಮಾಡಿದ್ರು, ಅವರ ಕರಿಯರ್ನಲ್ಲಿ ಅವರು ನಂಬರ್ ಒನ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಈ ಕೋರ್ಸ್ನಲ್ಲಿ ತಿಳ್ಕೊಳ್ಬಹುದು. ಇದನ್ನು ತಿಳ್ಕೊಂಡು ಅಳವಡಿಸಿಕೊಂಡು ನೀವು ಸಕ್ಸಸ್ಫುಲ್ ಆಗಬಹುದು. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಕರಿಯರ್ನಲ್ಲಿ ನೀವು ನಂಬರ್ ಒನ್ ಆಗಿ. ನೋಡಿದ್ರಲ್ಲ ಈ ಕರಿಯರ್ ಬಿಲ್ಡಿಂಗ್ ಕೋರ್ಸು, ಐ ಮೀನ್ ನಾನು ಪರ್ಸನಲ್ ಆಗಿ ನಾನು ಯಾವಾಗ್ಲೂ ಹೇಳ್ತೀನಿ, ದಯವಿಟ್ಟು ಒಂದ್ಸರಿ ವಾಚ್ ಮಾಡಿ. ನಿಮ್ಗೆ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಒಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ನನ್ಗೆ, ನಾನು ಅದಕ್ಕೆ ಇನ್ಫ್ಯಾಕ್ಟ್ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ವಾಚ್ ಮಾಡಿದ ತಕ್ಷಣ ಕೊನೆಗೆ ನಾನು ಇಮೇಲ್ ಐಡಿ ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ, ದಯವಿಟ್ಟು ನನಗೆ ಫೀಡ್ಬ್ಯಾಕ್ ಕಳಿಸಿ ಅಂತ ಹೇಳಿ. ಬಹಳಷ್ಟು ಜನ ನನಗೆ ಇಮೇಲ್ ಫೀಡ್ಬ್ಯಾಕ್ ಕಳಿಸ್ತಾರೆ, ದಯವಿಟ್ಟು ವಾಚ್ ಮಾಡಿ ಗೊತ್ತಾಗುತ್ತೆ.